ಎಲ್ಲರಿಗೂ ನಮಸ್ಕಾರ, ನಾನು ಗಣೇಶ್ ಪಾಟೀಲ್. ಈ ವಿಡಿಯೋದಲ್ಲಿ ನಾವು ಮಿಸೆಸ್ ಕಾರ್ಲಿಲ್ ವರ್ಸಸ್ ಕಾರ್ಬೋಲಿಕ್ ಸ್ಮೋಕ್ ಬಾಲ್ ಕಂಪನಿ ಈ ಕೇಸ್ನ ಬಗ್ಗೆ ಸ್ಟಡಿ ಮಾಡೋಣ. ಈ ಕೇಸ್ ಕಾಂಟ್ರಾಕ್ಟ್ ಲಾಸ್ಗೆ ಸಂಬಂಧಪಟ್ಟಂತಹ ಕೇಸ್ ಆಗಿದೆ. ಈ ಕೇಸ್ನಲ್ಲಿ ಕಾರ್ಬೋಲಿಕ್ ಸ್ಮೋಕ್ ಬಾಲ್ ಕಂಪನಿ ಒಂದು ಸಲ ನ್ಯೂಸ್ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡುತ್ತೆ, ತಾವು ಮ್ಯಾನುಫ್ಯಾಕ್ಚರ್ ಮಾಡಿದಂತಹ ಸ್ಮೋಕ್ ಬಾಲ್ಸ್ಗಳನ್ನು ಪ್ರಿಂಟೆಡ್ ಡೈರೆಕ್ಷನ್ ಪ್ರಕಾರ ಅವುಗಳನ್ನು ಕನ್ಸ್ಯೂಮ್ ಮಾಡಿದ್ರೆ, ಯೂಸ್ ಮಾಡಿದ್ರೆ, ಯೂಸ್ ಮಾಡಿದಂತಹ ವ್ಯಕ್ತಿಗೆ ಯಾವುದೇ ರೀತಿಯಲ್ಲಿ ಇನ್ಫ್ಲೂಯೆಂಜಾ ಕಾಂಟ್ರಾಕ್ಟ್ ಆಗೋದಿಲ್ಲ, ಕೋಲ್ಡ್ ಕಾಂಟ್ರಾಕ್ಟ್ ಆಗೋದಿಲ್ಲ. ಕೋಲ್ಡ್ ಅಂತಂದರೆ ನೆಗಡಿಯಂತಹ, ಇನ್ಫ್ಲೂಯೆಂಜ ಅಂದರೆ ಸೆವಿಯರ್ ಒಂದು ಕೋಲ್ಡ್ ಆಗೋದು ಅಂತ ಹೇಳಿ ಅಡ್ವರ್ಟೈಸ್ಮೆಂಟನ್ನು ಕೊಡುತ್ತದೆ. ಇದರ ಜೊತೆ ಕೆಳಗಡೆ ಯಾವ ವ್ಯಕ್ತಿ ನಮ್ಮ ಕಂಪನಿಯ ಸ್ಮೋಕ್ ಬಾಲನ್ನು ತಗೊಂಡ್ರೆ, ಪ್ರಿಂಟೆಡ್ ಡೈರೆಕ್ಷನ್ ಪ್ರಕಾರ ಯೂಸ್ ಮಾಡಿದರೆ, ಆದರೂ ಕೂಡ ಅವನಿಗೆ ಇನ್ಫ್ಲೂಯೆಂಜಾ ಮತ್ತು ಕೋಲ್ಡ್ ಬಂದರೆ, ನಾವು ಅವರಿಗೆ 100 ಪೌಂಡ್ಸ್ ರಿವಾರ್ಡನ್ನು ಕೊಡುತ್ತೇವೆ ಅಂಥೇಳಿ ಕಾರ್ಬೋಲಿಕ್ ಸ್ಮೋಕ್ ಬಾಲ್ಸ್ ಕಂಪನಿ ನ್ಯೂಸ್ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟನ್ನು ಕೊಡ್ತದೆ. ಈ ಅಡ್ವರ್ಟೈಸ್ಮೆಂಟನ್ನು ಓದಿದಂತಹ ಮಿಸೆಸ್ ಕಾರ್ಲಿಲ್ ಎನ್ನುವಂತಹ ಮಹಿಳೆ ಈ ಕಂಪನಿ ಪ್ರೊಡಕ್ಷನ್ ಮಾಡಿದಂತಹ, ಮ್ಯಾನುಫ್ಯಾಕ್ಚರ್ ಮಾಡಿದಂತಹ ಸ್ಮೋಕ್ ಬಾಲ್ಸ್ಗಳನ್ನು ತಗೊಳ್ತಾಳೆ, ಯೂಸ್ ಮಾಡ್ತಾಳೆ. ಆದರೂ ಕೂಡ ಅವಳಿಗೆ ಇನ್ಫ್ಲೂಯೆಂಜಾ ಅಥವಾ ಕೋಲ್ಡ್ ಬರುತ್ತೆ. ಆದ್ದರಿಂದ ಅವಳು ಏನು ಮಾಡ್ತಾಳೆ ಅಂತಂದರೆ, ಕಂಪನಿ ತನ್ನ ಅಡ್ವರ್ಟೈಸ್ಮೆಂಟ್ನಲ್ಲಿ ಯಾವ ವ್ಯಕ್ತಿ ಸ್ಮೋಕ್ ಬಾಲ್ಸ್ಗಳನ್ನು ತಗೊಳ್ತಾನೆ, ತೆಗೆದುಕೊಂಡರೂ ಕೂಡ ಆ ವ್ಯಕ್ತಿಗೆ ಇನ್ಫ್ಲೂಯೆಂಜಾ ಅಥವಾ ಕೋಲ್ಡ್ ಕಾಂಟ್ರಾಕ್ಟ್ ಆದರೆ 100 ರುಪೀಸ್ ಪೌಂಡ್ಸ್ ರಿವಾರ್ಡ್ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅದರ ಪ್ರಕಾರ ನನಗೆ 100 ಪೌಂಡ್ಸ್ ರಿವಾರ್ಡು ರೀಕವರಿ ಮಾಡಿಕೊಡ್ಬೇಕಂಥೇಳಿ ಆ ಮಹಿಳೆ ಕೋರ್ಟ್ನಲ್ಲಿ ಒಂದು ಶೂಟ್ ಫೈಲ್ ಮಾಡ್ತಾಳೆ. ಸೊ ಇದಕ್ಕೆ ಪ್ರತಿಯಾಗಿ ರೆಸ್ಪಾಂಡೆಂಟ್ ಅಂದರೆ ಕಂಪನಿ ಏನು ಒಂದು ಕಾಂಟೆನ್ಷನ್ ಕೊಡ್ತದೆ ಅಂತಂದರೆ, ನೋಡಿ, ನಾವು ನ್ಯೂಸ್ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು ಸತ್ಯ, ಆಫರ್ ಮಾಡಿದ್ದು ಸತ್ಯ, ಒಂದು ಕಾಂಟ್ರಾಕ್ಟ್ನಲ್ಲಿ ಆಫರ್ ಮಾಡಿದ್ದನ್ನು ಎಕ್ಸೆಪ್ಟೆನ್ಸ್ ಮಾಡಬೇಕು, ಎಕ್ಸೆಪ್ಟೆನ್ಸ್ ಮಾಡಿದರೆ ಪ್ರಾಮಿಸರ್ ಜೊತೆ ಎಕ್ಸೆಪ್ಟೆನ್ಸ್ ಮಾಡಿದ್ದೀವಿ ಅಂತೇಳಿ ಕಮ್ಯುನಿಕೇಷನ್ ಮಾಡಬೇಕು. ಸೊ ಇಲ್ಲಿ ಮಿಸ್ಸೆಸ್ ಕಾರ್ಲಿಲ್ ಅವರು ನಮಗೆ ಯಾವುದೇ ರೀತಿಯ ಕಮ್ಯುನಿಕೇಷನ್ ಮಾಡಿಲ್ಲ, ಮತ್ತು ನಮ್ಮ ಅಡ್ವರ್ಟೈಸ್ಮೆಂಟು ಕೇವಲ ಮಿಸ್ಸೆಸ್ ಕಾರ್ಲಿಲ್ ಅವರಿಗೆ ಅವರಿಗೋಸ್ಕರ ಮಾಡಿರಲಿಲ್ಲ, ಅದೊಂದು ಜನರಲ್ ಆಫರ್ ಆಗಿತ್ತು. ಸೊ ಆದ್ದರಿಂದ ನಾವು ಲಯೇಬಲ್ ಅಲ್ಲ, ಅವರಿಗೆ ನಾವು 100 ಪೌಂಡ್ಸ್ ರಿವಾರ್ಡ್ ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕಂಪನಿ ಕೂಡ ತನ್ನ ವಾದವನ್ನು ಇಡುತ್ತೆ. ಸೊ ಈ ಎರಡೂ ಕಾಂಟೆನ್ಷನ್ಗಳನ್ನು ಹಿಯರಿಂಗ್ ಮಾಡಿದಂತಹ ಕೋರ್ಟ್ ಏನು ಜಜ್ಮೆಂಟ್ ಕೊಡುತ್ತಂದರೆ, ಕಾರ್ಬೋಲಿಕ್ ಸ್ಮೋಕ್ ಬಾಲ್ ಕಂಪನಿಯನ್ನು ನ್ಯೂಸ್ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದೆ, ಅದು ಜನರಲ್ ಆಫರ್ ಆಗಿರುತ್ತೆ, ಅದು ತುಂಬ ಜನರಿಗೆ ತಲುಪಿರುತ್ತೆ. ಇಂತಹ ಜನರಲ್ ಆಫರ್ಗಳಲ್ಲಿ ಕಂಪನಿ ಯಾವ ಒಂದು ಕಂಡೀಷನ್ಸ್ಗಳು ಕೊಟ್ಟಿರುತ್ತೆ, ಒಂದು ಡೈರೆಕ್ಷನ್ ಕೊಟ್ಟಿರುತ್ತೆ, ಅದರ ಪ್ರಕಾರ ಪ್ರಾಮಿಸಿ ಪರ್ಫಾರ್ಮೆನ್ಸ್ ಮಾಡಿದರೆ ಅದೇ ಸಫಿಸಿಯೆಂಟು. ಮಾಡಿರುವಂಥ ಎಕ್ಸೆಪ್ಟೆನ್ಸನ್ನು ಇಲ್ಲಿ ಕಮ್ಯುನಿಕೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನೀವು ಕೊಟ್ಟಿರುವಂಥ ಅಡ್ವರ್ಟೈಸ್ಮೆಂಟ್ ಪ್ರಕಾರ, ಪ್ರಿಂಟೆಡ್ ಡೈರೆಕ್ಷನ್ ಪ್ರಕಾರ ಮಿಸ್ಸೆಸ್ ಕಾರ್ಲಿಲ್ ಅವರು ಸ್ಮೋಕ್ ಬಾಲ್ಸ್ಗಳನ್ನು ಕನ್ಸ್ಯೂಮ್ ಮಾಡಿದ್ದಾರೆ, ಆದರೂ ಅವರಿಗೆ ಇನ್ಫ್ಲೂಯೆಂಜಾ ಅಥವಾ ಕೋಲ್ಡ್ ಆಗಿದೆ. ಸೊ ನಿಮ್ಮ ಆಫರ್ನ ಪ್ರಕಾರ ಅವರಿಗೆ 100 ಪೌಂಡ್ಸ್ಗಳನ್ನು ಕೊಡಬೇಕು ಅಂತೇಳಿ ಕೋರ್ಟ್ ಹೇಳುತ್ತೆ. ಇದು ಕೋರ್ಟ್ನ ಜಜ್ಮೆಂಟ್ ಆಗುತ್ತೆ. ಸ್ನೇಹಿತರೆ, ಈ ಕೇಸ್ನಲ್ಲಿ ನಾವು ಸ್ಟಡಿ ಮಾಡಬೇಕಾಗಿರೋದು ಏನು ಅಂತಂದರೆ, ಒಂದು ಕಾಂಟ್ರಾಕ್ಟು ಆಫರ್ ಮತ್ತು ಎಕ್ಸೆಪ್ಟೆನ್ಸ್ಗಳನ್ನು ಒಳಗೊಂಡಿರ್ತದೆ. ಕಾಂಟ್ರಾಕ್ಟ್ನಲ್ಲಿ ಮೊದಲಿಗೆ ಒಂದು ಪಾರ್ಟಿ ಆಫರ್ ಇಡಬೇಕು, ಮತ್ತು ಇನ್ನೊಂದು ಪಾರ್ಟಿ ಎಕ್ಸೆಪ್ಟೆನ್ಸ್ ಮಾಡಬೇಕು, ಅದು ಲಾ ಪ್ರಕಾರ ಆಗಿರಬೇಕು ಅಂತದನ್ನು ಕಾಂಟ್ರಾಕ್ಟ್ ಅಂತೀವಿ. ಆಫರ್ಗಳಲ್ಲಿ ಬೇರೆ ಬೇರೆ ರೀತಿಯ ಆಫರ್ಗಳಿರ್ತವೆ. ಇಲ್ಲಿ ಜನರಲ್ ಆಫರ್ ಅಂತಂದರೆ ಕೆಲವೊಂದು ಆಫರ್ಗಳು ಕೇವಲ ಪರ್ಟಿಕ್ಯುಲರ್ ಪರ್ಸನ್ಗೆ ಇರ್ತವೆ. ಜನರಲ್ ಆಫರ್ಗಳಲ್ಲಿ ಪಬ್ಲಿಕ್ಗೋಸ್ಕರ ಇರುತ್ತೆ, ಅದನ್ನು ಯಾರು ಬೇಕಾದರೂ ಎಕ್ಸೆಪ್ಟೆನ್ಸ್ ಮಾಡ್ಬೋದು. ಅಂತಹ ಒಂದು ಆಫರ್ಗಳನ್ನು ಜನರಲ್ ಆಫರ್ ಅಂತೇಳಿ ಕರೆಯುತ್ತೇವೆ. ಸ್ನೇಹಿತರೆ, ಒಂದು ಸಲ ಆಫರ್ಗಳನ್ನು ಎಕ್ಸೆಪ್ಟೆನ್ಸ್ ಮಾಡಿದಾಗ ಇಬ್ಬರು ಪಾರ್ಟಿಗಳು ಪರ್ಫಾರ್ಮೆನ್ಸನ್ನು ಮಾಡಬೇಕು, ಅಂದರೆ ಕಾಂಟ್ರಾಕ್ಟ್ನ ಪ್ರಕಾರ ತಮ್ಮ ಆ್ಯಕ್ಷನನ್ನು ಮಾಡಬೇಕು. ಸೊ ಅದನ್ನು ಪರ್ಫಾರ್ಮೆನ್ಸ್ ಅಂತೇಳಿ ಕರಿತೀವಿ. ಇನ್ನೊಂದು, ಈ ಕಾಂಟ್ರಾಕ್ಟ್ ಮಾಡ್ಕೊಳ್ಬೇಕಾದ್ರೆ ಯಾವ ವ್ಯಕ್ತಿ ಆಫರನ್ನು ಎಕ್ಸೆಪ್ಟೆನ್ಸ್ ಮಾಡ್ತಾನೋ ಅವನು ಕಮ್ಯುನಿಕೇಷನ್ ಮಾಡಬೇಕು ನಾರ್ಮಲ್ ಆಫರ್ಗಳಲ್ಲಿ. ಆದರೆ ಜನರಲ್ ಆಫರ್ಗಳಿಗೆ ಬಂದಾಗ ಅಲ್ಲಿ ಪರ್ಫಾರ್ಮೆನ್ಸ್ಗೆ ಬಹಳ ಇಂಪಾರ್ಟೆನ್ಸ್ ಇರುತ್ತೆ, ಕಮ್ಯುನಿಕೇಟ್ ಮಾಡಬೇಕು ಅನ್ನೋದಿರೋದಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಬೇರೆ ಆಫರ್ಗಳಿಗೆ ಮತ್ತು ಜನರಲ್ ಆಫರ್ಗಳಿಗೆ ಇರುವಂಥ ವ್ಯತ್ಯಾಸ. ಸೊ ಸ್ನೇಹಿತರೆ, ಇದೊಂದಿಷ್ಟು ಮಾಹಿತಿ ಈ ಕೇಸ್ನಲ್ಲಿ. ಮತ್ತೊಂದು ಒಂದು ವಿಡಿಯೋದಲ್ಲಿ ಇನ್ನೊಂದು ಕೇಸ್ನ ಬಗ್ಗೆ ಸ್ಟಡಿ ಮಾಡೋಣ. ಶರಣು ಶರಣಾರ್ಥಿ.